ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಅವರ ಆಪ್ತ ಜ್ಯೋತಿಷಿ ಆಗಿರತಕ್ಕಂಥ ಡಾಕ್ಟರ್ ಬಿ ಪಿ ಆರಾಧ್ಯ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಬಹುಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಇಲ್ಲೊಂದು ಕಡೆ ಉನ್ನತ ಹುದ್ದೆಗೆ ಏರ್ತಾರೆ ಅನ್ನೋದು ಚರ್ಚೆ ಶುರುವಾಗಿದೆ. ಇದ್ರ ಜೊತೆಗೆ ಈಗ ಡಿ ಸಿ ಎಂ ಆಗಿದ್ದಾರೆ. ಅವರು ಬರ್ತಕ್ಕಂಥ ದಿನಗಳಲ್ಲಿ ಜಾತಕದಲ್ಲಿ ಏನಿದೆ ಅನ್ನುವಂಥದ್ದು? ಅವ್ರ ಜಾತಕದ ಪ್ರಕಾರ ಸೂರ್ಯ ಹುಟ್ಟೋ ನಕ್ಷತ್ರ ಹುಟ್ಟಿದ್ದಾರೆ, ಕೃತಿಕಾ ನಕ್ಷತ್ರ. ಸೂರ್ಯ ಅಧಿಪತಿ ಆಗ್ತಾನೆ ಆ ನಕ್ಷತ್ರಕ್ಕೆ. ಮತ್ತು ಅವ್ರ ಲಗ್ನ ಹುಟ್ಟೋ ಲಗ್ನ ಮೇಷಲಗ್ನ, ವೃಷಭ ರಾಶಿ. ಏಳಿಗೆನೆ ಶನಿ ಯುವಕಾರಕ ಶನಿ, ಶನಿ ದಿಶೆ ನಡೀತಾ ಇದೆ ಈಗ ಅವ್ರಿಗೆ. ಶನಿ ದಿಶೆ ನಡೀತಾ ಇದೆ, ಭಾರಿ ಚೆನ್ನಾಗಿದೆ. ಅವ್ರ ಹಿಂದೆ ಜೈಲ್ ಮಿನಿಸ್ಟರ್ ಆದಾಗಿಂದಲೂ ಇಲ್ಲಿವರೆಗೂ ಏಳಿಗೆನೆ ಅವರಿಗೆ ಮದುವೆ ಮಾಡಿದ ಟೈಮ್ ಕೊಟ್ಟಿದ್ದಾನೆ. ಪ್ಯಾಲೆಸಲ್ಲಿ ಮದುವೆ ಆಗಿದೆ ಅವರು. ಅಭಿವೃದ್ಧಿ ಯೋಗ ಹೆಂಡತಿ ಬಂದಮೇಲೆ ಭಾರಿ ಚೆನ್ನಾಗಿದೆ. ಮುಂದೆ ಈಗ ತತ್ಕಾಲಕ್ಕೆ ಈಗ ಡಿ ಸಿ ಎಂ ಆಗಿದ್ದಾರೆ. 2 ವರ್ಷ ಕಳೆದ್ಮೇಲೆ ಸಿ ಎಂ ಆಗ್ತಾರೆ, 3 ವರ್ಷ. ಅನಂತರ ನೆಕ್ಸ್ಟು ಕಾಂಗ್ರೆಸ್ಗೆ ಬರುತ್ತೆ, 5 ವರ್ಷ ರಾಜ್ಭಾರ ಮಾಡ್ತಾರೆ. ಶಿವಕುಮಾರೇ ಸಿ ಎಂ ಆಗಿರ್ತಾರೆ. ಯಾಕೆಂದರೆ ಅವರೇ ಕಷ್ಟ ಬಿದ್ದು ಕಾಂಗ್ರೆಸ್ ತಾಂಬತ್ತಾರೆ ನೆಕ್ಸ್ಟ್ ಇದು. ಅದರಿಂದ ಅವರೇ ಡಿ ಸಿ ಎಂ ಆಗಿರ್ತಾರೆ. ಈಗ ಡಿ ಸಿ ಎಂ ಆಗಿದ್ದಾರೆ, ಸಿದ್ದರಾಮಯ್ಯವರು ಈಗ ಸಿ ಎಂ ಆಗಿದ್ದಾರೆ. ಅವ್ರದ್ದು 2 ವರ್ಷ ಆದಮೇಲೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಆಪ್ತರು, ಏನೆಲ್ಲ ಸಲಹೆಗಳನ್ನು ಪಡ್ಕೋಬಹುದು ಸರ್? ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೆಲವು ಸಂದರ್ಭಗಳು ನಿಮ್ಮ ಜೊತೆನೆ ಬಂದಿದ್ದಾರೆ, ಒಂದು ಸಲಹೆಗಳನ್ನು ಪಡ್ಕೊಂಡಿದ್ದಾರೆ. ಹಿಂದೆಲ್ಲ ಮತ್ತೆ ಬರುವಂಥ ದಿನಗಳಲ್ಲಿ ಏನೆಲ್ಲ ಜ್ಯೋತಿಷಿಗಳು ಸಲಹೆ ಪಡ್ಕೊಂಡಿದ್ದಾರೆ ಸರ್ ನಿಮ್ಮಿಂದ? ನಾನು ಪರ್ ಡೇ ಜಾತಕ ಕೊಡ್ತಾ ಇದ್ದೀನಿ ಅವ್ರಿಗೆ. ಒಂದು ಈ ಮುಂದಿನ ತಿಂಗಳು ನೀವು ಕೊಡ್ಬೇಕೀಗ, ಆ ಥರ ದಿನದ್ದು ಕೊಡ್ತೀನಿ ಒಂದು ತಿಂಗಳದು. ಅದ್ರ ಪ್ರಕಾರನೇ ಅವ್ರು ನಡೆಯೋದು, ಅದು ಬಿಟ್ಟು ನಡೆಯಲ್ಲ. ಒಳ್ಳೊಳ್ಳೆ ಟೈಮಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಜನಗಳಿಗೆ. ಅಭಿವೃದ್ಧಿ ಕೆಲಸಗಳು ಮಾತ್ರ ಇವ್ರ ಥರ ಯಾರು ನಾನು ನೋಡಿಲ್ಲ ಮಾಡೋದು ಇಲ್ಲಿವರೆಗೂ. ಎಸ್ ಎಂ ಗಿಂಡನ್ ಕಾಲ, ಹಿಂದೆ ಬಂಗಾರಪ್ಪನ ಕಾಲದಿಂದಲೂ ನೋಡ್ತಾ ಇದ್ದೀನಿ ನಾನು. ಬೇರೆ ಏನು ಕೆಲಸ ಮಾಡಲ್ಲ. ಬೇರೆ ಕೆಲಸಗಳು ಅಂದರೆ ಅಭಿವೃದ್ಧಿ ಕೆಲಸ, ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಆಮೇಲೆ ನಾನು ಕೇಳ್ಬೇಕಾದ್ರೆ ಇದು ಮಾಡ್ಬೋದಾ ಬೇಡವಾ ಅಂತಾರೆ. ಒಂದೇಳೋದು, ಕಾಂಗ್ರೆಸ್ ಆಫೀಸ್ ವಾಸ್ತು ಇರಲಿಲ್ಲ, ಒಂದು ಮಂಟಪ ಇದ್ದಂಗಿತ್ತು ಕಾಂಗ್ರೆಸ್ ಆಫೀಸ್. ಅದನ್ನು ಹೋಗಿ ವಾಸ್ತು ಮಾಡಿದೆ ನಾನು. ಇದನ್ನು ವಾಸ್ತು ಮಾಡಬೇಕು ಅಂದೆ ಹಿಂದೆ ಧರ್ಮ ಸಿಂಗ್ ಸಿ ಎಂ ಆಗಿದ್ದಾಗ. ಏ ಕಾಂಗ್ರೆಸ್ ಆಫೀಸ್ ನಡೀರಿ, ಆಲ್ಟ್ರೇಷನ್ ಮಾಡೋಕೋದ್ರೆ ದೊಣ್ಣೆ ಎತ್ಕೊಂಬರ್ತಾರೆ ಅಂದರು. ಆಯಿತು, ಇವರು ಅಧ್ಯಕ್ಷ ಆಗ್ಬೇಕಾದ್ರೆ ಮಾಡಪ್ಪ ಈಗ ವಾಸ್ತು ನಾನು. ಅದೇ ಮೊದಲು ಒಂದು ಡೋರ್ ಇಡುತ್ತೆ ಈಶಾನ್ಯ ನಡಿಗೆ ಬರಲಿ ಅಂತ. ಆಮೇಲೆ ಆಫೀಸಲ್ಲಿ ನಾರ್ತ್ ಫೇಸಿಂಗ್ ಕೂತ್ಕೋಬೇಕು ಅವರು ಅಂತ ನಾರ್ತ್ ಫೇಸಿಂಗ್ ಕೊಂಡೋಗಿದ್ದೀನಿ ಆಫೀಸಲ್ಲಿ, ಅಧ್ಯಕ್ಷ ಆಫೀಸಲ್ಲಿ. ಅಗ್ನಿಮೂಲೆಯಲ್ಲಿ ಮೆಟ್ಲಿತ್ತು, ಅಲ್ಲ ದೇವಮೂಲೆಯಲ್ಲಿ ಮೆಟ್ಲಿತ್ತು, ಅದು ಅಗ್ನಿಮೂಲೆಗೆ ಹಾಕ್ತಿದ್ದೀನಿ. ದೇವಮೂಲೆಯಲ್ಲಿ ತೂಕ ಇರಬಾರ್ದು ಅಂತ ಕಾಂಗ್ರೆಸ್ ಆಫೀಸ್ ವಾಸ್ತು ಮಾಡಿದ್ಮೇಲೆ ಕಾಂಗ್ರೆಸ್ ಬಂತು. ನಾನು ಹೇಳೋದು ಏನಪ್ಪ ಅಂದರೆ, ಕಾಂಗ್ರೆಸ್ ಆಫೀಸ್ ಎಷ್ಟು ಸೇರುತ್ತೆ ಅಡ್ತಿದ್ರು ಕಾಂಗ್ರೆಸ್ಸೇ ಜಾಸ್ತಿ ರಾಜಭಾರ ಮಾಡ್ತದೆ ರಾಜ್ಯದಲ್ಲಿ. ಡಿ ಕೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡಬೇಕು ಅಂತ ಪಾಪ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಬರ್ತಕ್ಕಂಥ ದಿನಗಳು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ತಾವು ಹೇಳ್ತಿದ್ರಿ. ಬಿಜೆಪಿಯವ್ರು ಹೇಳ್ತಾರೆ ಜೈಲಿಗೆ ಹೋಗ್ತಾರವ್ರು ಅಂತ ಹೇಳ್ತಾರಲ್ಲ ಸರ್. ಹಿಂದೆನೂ ಮಿನಿಸ್ಟ್ರ್ ಆಗಿದ್ರು ಅವರು ಹೋಗಿ ಬಂದ್ರಲ್ಲ ಜೈಲಿಗೆ. ಜೈಲಿಗೆ ಹೋಗಿ ಹಣೆ ಮೇಲೆ ಬರ್ತಿರ್ಬೇಕಂದು ಹೋಗಿ ತಿರುಗಿ ಹೋಗಲ್ಲ ಅವರು. ಮುಂದೆ ಜೈಲಿಗೆ ಹೋಗಲ್ಲ, ಕೇಸ್ಗಳಲ್ಲಿ ಇವರದ್ದೇ ಆಗ್ತವೆ ಮುಂದೆ. ಅದು ಹೇಳಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ರಾಜ್ಯಕ್ಕೆ ಒಳ್ಳೇದು ಮಾಡು, ಆವಾಗ ಆ ದೇವರು ನಿನ್ನ ಅದಕ್ಕೆ ಮೇಲೆ ಕೆತ್ತಾನೆ ಅಂತ ಹೇಳಿದ್ದೀನಿ. ಆದರೆ ಅದ್ರ ಬಗ್ಗೆ ಜೈಲಿಗೆ ಹೋದ್ರ ಬಗ್ಗೆ ಅವನ್ನೆಲ್ಲ ಹಾಕಿದ್ದೀವಿ ನಿಲ್ಲ ಹಾಕಿದ್ದೀವಿ ಅಂತ ಭೀತಿ ಕೊಡ್ತಾರೆ, ಭಯ ಉಂಟಾಗಿ ಹೇಳ್ತಾರೆ ಅಂತೆ. ಈಗ 3 ಕೊಠಡಿಗಳನ್ನು ವಿಧಾನಸೌಧದಲ್ಲಿ ತೆಗೆದುಕೊಂಡಿದ್ದಾರೆ, ನೀವೇನ ಸರ್ ಪ್ಲಾನ್ ಕೊಟ್ಟಿದ್ದೆ ಅವರಿಗೆ ಯಾವ ರೀತಿ ಇರುತ್ತೆ ಅವರು ಇನ್ನು ರಾಜ್ಯಭಾರ ಇನ್ನು ಈ ಕೊಠಡಿಗಳಲ್ಲಿ 3-4 ಕೂಡ 335, 336, 336. 336 ಶಿವಕುಮಾರ್ದು, 335 ಪಿ ಎಸ್ದು ಮತ್ತು ಎಸ್ ಓದು. ಇದು 337 ಬಂದು ಐ ಎ ಎಸ್ ಆಫೀಸರ್ದು, 337 ಮೀಟಿಂಗ್ ಹಾಲು. 4 ರೂಮ್ ತೊಡಿದ್ದಾರೆ, 4 ರೂಮ್ ಬೇಕು ಅವ್ರಿಗೆ, ಡಿ ಸಿ ಎಂ ಅಲ್ವಾ, 4 ಬೇಕೇ ಬೇಕು. ಪ್ರತಿ ಸಾರಿ ಯಾವುದೇ ವಿಚಾರಗಳು ಬಂದರೂ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಅವ್ರು ಮುಂದೆ ಇರೋದು ಹೇಳ್ತಾರೆ, ಹೆಂಗೆ ಯಾವಾಗ ಮಾಡೋದು ಎತ್ ಮಾಡೋದು ಕೇಳ್ತಾರೆ.
ಕಾಂಗ್ರೆಸ್ ವಿಶ್ವಾಸ ಮಾಡಿದ ಮೇಲೆ ಕಾಂಗ್ರೆಸ್ಗೆ ಬಲ ಬಂದಿತ್ತು ಅಂತ ಹೇಳ್ತೀನಿ ನಾನು. ಯಾವುದೇ ಒಂದು ವಾಸ್ತು ಇದ್ದಾಗ ಮನೆ ಆಗಲಿ ಆಫೀಸ್ ಆಗಲಿ ಜನ ಜನ ಕೆಲಸಗಳು ಆಗ್ತವೆ ಅಲ್ಲಿ ಮನೆಗೆ ಆಸ್ತಿಗೆ ಅಭಿವೃದ್ಧಿ ಆಗ್ತದೆ. ನಾನು ಜ್ಯೋತಿಷ್ಯ ಮತ್ತು ವಾಸ್ತು ಓದಿದ್ದೀನಿ. ನಮ್ಮ ತಂದೆನೂ ಜ್ಯೋತಿಷಿ, ವೇದ ಬ್ರಹ್ಮ ಭದ್ರೇಯ ಅಂತ. ನಮ್ಮ ತಾತವರು ಜ್ಯೋತಿಷಿ, ಹಂಗೇಕೆ ನಮ್ಮ ಫ್ಯಾಮಿಲಿ ಜ್ಯೋತಿಷಿನೇ. ನನ್ನ ಸಿದ್ಧಂಗ ಮಠಕ್ಕೆ ಹಾಕಿದ್ರು, ಅಲ್ಲಿ ಮಾಡಿದ್ದು ಮತ್ತು ಯಡಿಯೂರಲ್ಲಿ ಮಾಡಿದ್ದು ನಾನು ಜ್ಯೋತಿಷ್ಯ. ಅಲ್ಲಿ ನಾವು ಪಬ್ಲಿಕ್ಕಿಗೆ ಬರಲ್ಲ, ಟಿ ವಿ ಬೇಡ ಬೇಡ ಅಂತ ತಡೆ ಹಿಡಿದ್ರು ಅವತ್ತಿಂದ. ಈಗ ಎಲ್ಲರೂ ಕೇಳ್ತಾರಲ್ಲ, ಅದಕ್ಕೋಸ್ಕರ ಟಿ ವಿ ಬಂದಿದ್ದೀನಿ. ಸರ್, ಕಾಂಗ್ರೆಸ್ಸಲ್ಲಿ ಒಂದು ಚರ್ಚೆ ಆಗ್ತದೆ, ನೀವೇನು ಹೇಳ್ತೀರಿ 2 ವರ್ಷ ಆದಮೇಲೆ ಬಿಟ್ಕೊಡ್ತಾರೆ ಅಂತ. ಬಟ್ ಸಿದ್ದರಾಮಯ್ಯ ಆಗ್ತಾರಲ್ಲವೇ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, 5 ವರ್ಷನೂ ಪೂರ್ಣ ಆಗ್ತಾರೆ, ಆ ಥರದ ಯಾವುದೇ ಮಾತುಕತೆ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಅದು ಶಿವಕುಮಾರ್ಗೆ ಗೊತ್ತು, ಹೇಳಿರೋರಿಗೆ ಗೊತ್ತು, ಈಗ ಕೇಳಿದರೆ ಇವ್ರಿಗೆ ಗೊತ್ತು, ಸಿದ್ದರಾಮಯ್ಯನವ್ರಿಗೆ ಗೊತ್ತು, ಬೇರೆಯವರಿಗೆಲ್ಲ ಏನು ಗೊತ್ತು ಹೇಳ್ಕೊಂತಾರೆ ಅಂತೆ. ಅವ್ರವ್ರ ನೆಮ್ಮದಿ ನೇರಕ್ಕೆ ಅವ್ರು ಹೇಳ್ಕೊಂತಾರೆ, ಅದನ್ನೆಲ್ಲ ಕೇರ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ಆಗ್ತಾರೆ ಸರ್ ಆಗಿದ್ದಾರೆ ಸಿ ಎಂ ಡಿ ಕೆ ಶಿವಕುಮಾರ್? 2.5 ವರ್ಷ ಆದಮೇಲೆ ಸಿ ಎಂ ಆಗ್ತಾರೆ. ಹಾಂ, ಮತ್ತೆ 5 ವರ್ಷ ಅವರೇ ಇರ್ತಾರೆ ಸರ್? ಹಾಂ, 2.5 ವರ್ಷ ಆದ್ಮೇಲೆ ತಿರ್ಗಿ 5 ವರ್ಷ ಅವರೇ ಇರ್ತಾರೆ. ಕೊಠಡಿಯಲ್ಲಿ ಯಾವತ್ತು ಪೂಜೆ ಇದೆ ಸರ್? ಇಲ್ಲಿ 25ನೇ ತಾರೀಕು ಪೂಜೆ ಇಟ್ಟಿದ್ದೀನಿ. ಗುರುವಾರ ಪುಷ್ಯ ನಕ್ಷತ್ರ, ಗುರು ಪುಷ್ಯ ಅಮೃತ ಯೋಗ ಅಂತ. ಅವತ್ತು ಮಧ್ಯಾಹ್ನ 12 ಗಂಟೆಯಿಂದ 12:30 ಅಭಿಜಿನ್ ಮುಹೂರ್ತದಲ್ಲಿ ಕೊಟ್ಟಿದ್ದೀನಿ. ಅಭಿಜಿನ್ ಮುಹೂರ್ತ ಅನ್ನೋದು ಈ ಶಿವನಿಗೆ 3ನೇ ಕಣ್ಣಿದ್ದಂಗೆ ಅಧರ್ಮ ನಾಶ ಮಾಡ್ತದೆ, ಏನೇ ದೋಷ ಇದ್ದರೂ ನಾಶ ಮಾಡ್ತದೆ ಅಂತ ಪವರ್ಫುಲ್ ಮುಹೂರ್ತ ಅದು. ಅದಕ್ಕೆ ನಾನು 25ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 12:30 ಕೊಟ್ಟು ಅಭಿಜಿನ್ ಮುಹೂರ್ತದಲ್ಲಿ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಬಗ್ಗೆ ಹಾಗೆ ಹೀಗೆ ಅನ್ನುವಂಥ ಚರ್ಚೆ ಮಾಡ್ತಾರಲ್ಲ, ಟೀಕೆ ಮಾಡ್ತಾರಲ್ಲ ಸರ್, ಅವ್ರ ಬಗ್ಗೆ ಟೀಕೆ ಮಾಡೋರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಎಲ್ಲರೂ ಬೈದೆ ಬೈದೆ ನಮ್ಮ ಸಾಹೇಬಲ್ಲಿ ಇದ್ದಾಗ ಉದ್ಧಾರ ಆಗಿರೋದು ಎಲ್ಲ ಬೈದ್ರೆ ಅವನಿಗೆ ಅವ್ರಿಗೆ ಅವ್ರಿಗೆ ಏಟು ಹೊಡಿತದೆ ಉದ್ಧಾರ ಆಗೋರು ಇವರು. ಈಗ ಆಕಾಶಕ್ಕೆ ಸೂರ್ಯನಿಗೆ ಕೆಟ್ಟದ್ದು ಮಾಡೋಕ್ಕಂತದ, ಅಷ್ಟು ಪವರ್ಫುಲ್ ಮನುಷ್ಯ ಸೂರ್ಯನಷ್ಟು ಪ್ರಕಾಶಮಾನ. ಇಡೀ ಕರ್ನಾಟಕದಲ್ಲಿ ಯಾವ ಹುಡುಗನ ಕೇಳಿದ್ರು ಡಿ ಕೆ ಅಂದರೆ ಗೊತ್ತು ಅಂತಾನೆ. ಆ ಥರ ಬೇರೆ ಏನು ಕೇಳಿ, ಎಷ್ಟೋ ಜನನ ಗೊತ್ತಿಲ್ಲ ಅಂತಾರೆ. ಒಟ್ಟು ಇನ್ನು ಆಮೇಲೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ, ಅದು ತೊಂದರೆ ಇಲ್ಲ. ಕೇಸೆಲ್ಲ ಹೊಡ್ಕಂತ ಹೊಡಿತಾರ ಅವ್ರು, ಅಷ್ಟು ಕೆಪಾಸಿಟಿ ಇದೆ. ತಪ್ಪು ಮಾಡಿಲ್ಲ ಅವರು, ಸುಮ್ಮನೆ ಕೇಸ್ ಹಾಕ್ಬಿಟ್ರೆ ಆಗೋತದ, ತಪ್ಪು ಮಾಡಿರ್ತಾನೆ. ಹಾಂ, ನಮಸ್ಕಾರ. ಇದಿಷ್ಟು ಬಿ ಪಿ ಆರಾಧ್ಯ, ಡಾಕ್ಟರ್ ಬಿ ಪಿ ಆರಾಧ್ಯ ಅವರ ಮಾತು. ಬರುವಂಥ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ದಿನಗಳು ಬರುತ್ತೆ. ಅವರು 2.5 ವರ್ಷ ಆದಮೇಲೆ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ, ಅದ್ರ ಜೊತೆಗೆ ಮತ್ತೆ 5 ವರ್ಷ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಒಂದು ಭವಿಷ್ಯವನ್ನು ಕೂಡ ನುಡಿತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ ಕನ್ನಡ, ಬೆಂಗಳೂರು.